ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವಿಜಯಪುರವನ್ನ ಐತಿಹಾಸಿಕ ನಗರಿ ಅಂತಾನೆ ಕರೀತಾರೆ. ಗೋಲ್ ಗುಮ್ಮಟ, ಕಪ್ಪು ತಾಜ್ ಎನಿಸಿಕೊಂಡಿರುವ ಇಬ್ರಾಹಿಂ ರೋಜಾ, ಸಾಟ್ ಕಬರ್, ಶಿವಕಿರಿ, ಹೀಗೆ ಒಂದಿಲ್ಲ ಒಂದು ರೀತಿ ಐತಿಹಾಸಿಕ ತಾಣಗಳನ್ನ ಹೊಂದಿರುವ ವಿಜಯಪುರವನ್ನ ನೋಡಲ್ ಜಿಲ್ಲೆಯನ್ನಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಪ್ರವಾಸೋದ್ಯಮವನ್ನ ಮತ್ತಷ್ಟು ಉನ್ನತೀಕರಣಗೊಳಿಸಬೇಕು ಅನ್ನುವಂತಹ ಅಭಿಪ್ರಾಯವನ್ನ ರಾಜ್ಯಸಭಾ ಸದಸ್ಯರಾಗಿರುವ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ದೇಶದಲ್ಲಿ ಒಟ್ಟು 57 ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ, ಅಂದ್ರೆ ವಿಶ್ವ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ಸ್ಥಳಗಳಿವು. ಆದ್ರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಕೇವಲ 42 ಸ್ಥಳಗಳು ಮಾತ್ರ ಸೇರಿಕೊಂಡಿದ್ದಾವೆ. ಹಾಗಾಗಿ ಈ ಒಂದು ಪಟ್ಟಿಗೆ ವಿಜಯಪುರವನ್ನು ಸಹ ಸೇರಿಸಬೇಕು ಅನ್ನುವಂತಹ ಮಾತನ್ನ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಅವರು ವಿಜಯಪುರದಲ್ಲಿ ಏನೆಲ್ಲ ಗಮನಿಸಿದ್ದಾರೆ, ಯಾವೆಲ್ಲ ಮುಖ್ಯ ಅಂಶಗಳನ್ನ ಅವರು ಮುಂದೆ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಅಧಿಕಾರ ಸಭೆಯಲ್ಲಿ ಮುಂಚೆ ನಾನು ತಿರುಕೊಂಡೇಕೆ ನಾನು 40 ವರ್ಷಗಳಿಂದ ನಾನು ಕಳೆದ 40-45 ವರ್ಷದಿಂದ ನಾನು ಬರೀ ಇನ್ಫೋಸಿಸ್ನಲ್ಲೇ ಕೆಲಸ ಮಾಡಿರೋದ್ರಿಂದ, ಅಂದರೆ ಇನ್ಫೋಸಿಸ್ ಸಂಘ ಸಂಸ್ಥೆಗಳಲ್ಲಿ ಅಥವಾ ನಮ್ಮ ಫೌಂಡೇಶನ್ ಮಾಡಿದ್ರಿಂದ ನನ್ನ ಜ್ಞಾನ ಯಾವಾಗಲೂ ಒಂದು ಬೇರೆ ನಮ್ಮ ಬೇರೆ ಥರ ಇದೆ. ಅಂದರೆ ಕಾರ್ಪೊರೇಟ್ ಹೌಸ್ದು ಮೆಥಡಾಲಜಿ ಬೇರೆ, ಟರ್ಮಿನಾಲಜಿ ಬೇರೆ ಇರ್ತದೆ. ಗೌರ್ಮೆಂಟ್ನಲ್ಲಿ ಸರ್ಕಾರದಲ್ಲಿ ಮಾಡಬೇಕಾತಂದರೆ ಅಲ್ಲಿ ಹುದ್ದೆ, ಅವ್ರ ಪರಿಚಯ, ಅವರ ಡಿಪಾರ್ಟ್ಮೆಂಟು, ಅವ್ರಿಗೆ ಆಗಿರುವ ಡೀಟೇಲ್ಸು, ಅವ್ರೇನು ಕೆಲಸ ಮಾಡ್ತಾರೆ, ಅವ್ರಿಗೆ ಏನು ತೊಂದರೆಗಳಿವೆ, ಇದು ನನಗೆ ಇನ್ಫೋಸಿಸಲ್ಲಿದ್ದಾಗ ಅವು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್, ಆದಷ್ಟು ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ಹೆಣ್ಣು ಮಕ್ಕಳಿಗೆ ಅವ್ರೇನು ಮಾಡ್ತಾಯಿದ್ದಾರೆ, ಎಲ್ಲಿ ಕಡೆ ಟಾಯ್ಲೆಟ್ ಇದೆ, ಎಲ್ಲಿ ಗ್ರಂಥಾಲಯಗಳಿವೆ, ಗ್ರಂಥಾಲಯ ಅದರ ಮುಂದೆ ಬರೀ ಗ್ರಂಥಾಲಯ ಇಟ್ಟರೆ ಆಗೋದಿಲ್ಲ, ಇನ್ನು ಮುಂದೆ ಕಂಪ್ಯೂಟರ್ ಸೆಂಟರ್ನೂ ಅಲ್ಲಿ ಮಾಡಬೇಕಾಗ್ತದೆ. ಅಂದ್ರೇ ಯಂಗ್ಸ್ಟರ್ಸ್ ಬರ್ತಾರೆ, ಇಲ್ಲ ಮುದುಕರು ಅಮ್ಮಂತವ್ರು ಮಾತ್ರ ಪುಸ್ತಕ ಹೋಗ್ತಾರೆ ಅಲ್ಲಿ. ಅದ್ರ ಬಗ್ಗೆ ಮಾಡಿದ್ವಿ. ಆಮೇಲೆ ಯಾವುದದು ಹಾಸ್ಪಿಟ್ಲ್ ಇದೆಯಲ್ಲ ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ, ಬೇಕಾದಷ್ಟು ಜಾಗ ಇದೆ, ಬೇಕಾದಷ್ಟು ಪೇಷಂಟ್ಸ್ ಬರ್ತಾರೆ, ಅದಕ್ಕೆ ಅಲ್ಲಿ ಒಂದು ಧರ್ಮಶಾಲೆ ಕಟ್ಟಿಸ್ಬೇಕು ಅಂತ ಯೋಚನೆ ಇದೆ. ಜಿಲ್ಲಾ ಆಸ್ಪತ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲದಲ್ಲಿ, ಯಾಕಂದರೆ ಎಷ್ಟೋ ಜನರು ಪಾಪ ಬರ್ತಾರೆ, ಎಲ್ರಿಗೂ ಇಳ್ಕೊಳ್ಳೋ ಸೌಕರ್ಯ ಇರೋದಿಲ್ಲ, ಹೋಟೆಲ್ ಹೋಗೋಷ್ಟು ದುಡ್ಡು ಇರೋದಿಲ್ಲ, ಪೇಷಂಟ್ ಎರಡೆರಡು ತಿಂಗಳು ಇರಬೇಕಾಗ್ತದೆ, ಅವಾಗ ಅವ್ರು ಎಲ್ಲಿರಬೇಕು, ಬಡವರು, ಅವ್ರ ಜೊತೆ ಇದ್ದವರು ಇಲ್ಲಿರಬೇಕು. ಅದಕ್ಕೆ ಅದೊಂದು ಧರ್ಮಶಾಲೆ ಥರ ಕಟ್ಟಿಸ್ಬೇಕು. ನಾನು ಇನ್ಫೋಸಿಸ್ ಪ್ರತಿಷ್ಠಾನದಲ್ಲಿದ್ದಾಗ 13 ಧರ್ಮಶಾಲೆ ಕಟ್ಸಿದ್ದೀವಿ, ನಾರ್ತ್ನಿಂದ ಸೌತ್ವರೆಗೂ ಕಟ್ಸಿದ್ದೀವಿ, ದಿಲ್ಲಿಯಲ್ಲಿ ಕಟ್ಸಿವಿ, ಮುಂಬೈಯಲ್ಲಿ ಕಟ್ಸಿವಿ, ಬೆಂಗಳೂರಲ್ಲಿ ಕಟ್ಸಿವಿ, ಹುಬ್ಬಳ್ಳಿಯಲ್ಲಿ ಕಟ್ಸಿವಿ. ನಮಗೆ ಅದರೊಳಗೆ ಪರಿಣಿತಿ ಇದೆ, ಧರ್ಮಶಾಲೆ ಕಟ್ಟಿದ್ರು ನಾವು ಪರಿಣಿತಿ ಇರೋದ್ರಿಂದ ಇಲ್ಲಿ ಒಂದು ಧರ್ಮಶಾಲೆಯನ್ನು ಕಟ್ಟಿಸ್ಬೇಕು ಅಂತ ನಾನು ಇನ್ನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಸರ್ಜನ್ ಹತ್ರನೂ ಮಾತಾಡಿ ಜಾಗ ನೋಡಿಕೊಂಡು ಬಂದಿದ್ದೀನಿ. ಅದೇ ಥರ ತಾಳಿಕೋಟೆ ಇದು ಬಸವಣ್ಣವ್ರದ್ದು ಬಸವನ ಬಾಗೇವಾಡಿ ಸಿಂದಗಿ ಇನ್ನೊಂದು ಮಾಡಬೇಕು. ಅದು ಈ ಮೂರು ಕಡೆಗೆ ಒಂದು ಸುಸಜ್ಜಿತವಾದ ಲೈಬ್ರರಿ ಕಟ್ಟಿಸ್ಬೇಕು ಅಂತ ಮಾಡಿದ್ವಿ. 2 ಸ್ಟೋರಿಡು ಅಂದರೆ ಒಂದು ಬಂದ ತಕ್ಷಣ ಮುದುಕರು ಕೈ ಕಾಲು ನೋವಿದ್ದವ್ರು ಕೂತ್ಕೊಂಡು ಓದೋದಕ್ಕೆ, ಮೇಲ್ಗಡೆಗೆ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸು ತೊಗೊಳಗೆ ಬುಕ್ಗಳನ್ನು ಕೊಟ್ಟು ಅಲ್ಲಿಂದಲ್ಲೇ ಕಂಪ್ಯೂಟರ್ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಕೂತ್ಕೊಂಡು ಅವ್ರು ಓದ್ಬೋದು, ಸ್ವಲ್ಪ ಸ್ಟೋರ್ ರೂಮು ಈ ಥರ ಅಂದ್ಕೊಂಡು ಮೂರು ಕಡೆ ಮಾಡಬೇಕು ಅಂತ ಮಾಡಿದ್ವಿ. ನಮ್ಗೆ 3-4 ಈ ಥರ ನಮ್ಮ ಪಟ್ಟಿಯಲ್ಲಿದೆ, ಅದನ್ನು ವರ್ಷ ನಾವು ನೋಡ್ಕೊಂಡು ಮಾಡ್ತೀವಿ. ಇನ್ನೊಂದು ಜಿಮ್ ಮಾಡಬೇಕು ಅಂತಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಅಥ್ಲೀಟ್ ಆಗ್ತಾರೆ, ಎಲ್ಲ ಒಳ್ಳೆ ಕಲೆ ಒಳ್ಳೆ ಒಂದು ಕೌಶಲ ಇರೋ ಜಿಲ್ಲೆ ಇದು. ಅದಕ್ಕೆ ಆದರೆ ಜಿಮ್ ಬೇಕಾಗುತ್ತೆ. ಜಿಮ್ ಭಾಳ ಎಕ್ಸ್ಪೆನ್ಸಿವ್ ಜಿಮ್ ಅಂದರೆ ಎಲ್ಲ ಸಾಮಾನ್ಯರಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಒಂದು ಗೌರ್ಮೆಂಟ್ ಜಾಗದಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದ ಜಿಮ್, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು ಆ ಥರ ಕಟ್ಟಬೇಕು ಅಂತ ಅದೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದೆಲ್ಲನೇ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಈಗ ಇದು ಬರ್ತಾ ಇದ್ದಾರೆ, DMB ಸ್ಟೂಡೆಂಟ್ಸ್ ಬರ್ತಾರೆ, ನರ್ಸಿಂಗ್ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ತಾರೆ, 90, 150, 250 ತನಕ ಆಗ್ತಾರೆ. ಅವ್ರಿಗೊಂದು ಸುಸಜ್ಜಿತವಾದ ಒಂದು ಲೈಬ್ರರಿ ಇಲ್ಲ ಮತ್ತು ಅವ್ರಿಗೆ ಒಂದು ಹಾಲ್ ಇಲ್ಲ ಅಂದರೆ ಈ ಸೆಮಿನಾರ್ ಮಾಡಲಿಕ್ಕೆ. ಅದಕ್ಕೆ ಅದನ್ನು ಒಂದು ಮಾಡಬೇಕು ಅಂತೀವಿ, ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಎಷ್ಟೆಷ್ಟು ಆಗುತ್ತೆ ಅದನ್ನು ಪಟ್ಟಿ ಒಳಗೆ ಮಾಡ್ತೀವಿ ಅದರೊಳಗೆ. ಹೌದು, MP ಲ್ಯಾಂಡ್ನಲ್ಲೇ ಕೊಡ. ಅದೇ
ಮತ್ತು ನಾವು ಇದ್ರ ಜೊತೆ ಹೆಂಗೆ ಬಂದೀವಿ ಹಂಗೆ ಇರಲಿಲ್ಲ. ಅದಾದಮೇಲೆ ಆಮೇಲೆ ಯಾರು ಇಲ್ಲಿ ಪತ್ರಕರ್ತರು ಇಷ್ಟ ಉಳಿದವ್ರಿಗೆ ಆಮೇಲೆ ರಮೇಶ ಮಂಜು ಮಂಜು ಈಗಲ್ಲ ಈಗಲ್ಲ ಪ್ರೆಸ್ನವ್ರದ್ದೆಲ್ಲ ಮುಗಿಲಿ ಆಮೇಲೆ ಬರ್ರಿ. ಆಗಲಿ ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ ಕಟ್ಟಾದ ನಂತರ ಇದೀಗ ಆ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ನೀರು ಎಷ್ಟು ಹೊರ ಬಿಡಲಾಗಿದೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನಂತರ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಅವರು ಈ ಒಂದು ವಿಚಾರದಲ್ಲಿ ವಿಪಕ್ಷ ರಾಜಕೀಯ ಮಾಡೋದು ಸರಿಯಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗ ತುಂಗಭದ್ರಾ ಜಲಾಶಯದಿಂದ ನೀರನ್ನೇನೋ ಹೊರಬಿಡಲಾಗಿದೆ, ಅದು ಅಗತ್ಯವಾಗಿತ್ತು. ಯಾಕಂದ್ರೆ ಕ್ರೆಸ್ಟ್ ಗೇಟ್ ಅನ್ನ ರಿಪೇರಿ ಮಾಡೋದು ನೀರು ಕಡಿಮೆ ಇದ್ದಾಗ ಮಾತ್ರ ಸಾಧ್ಯ ಅಂತ ತಜ್ಞರು ಸಲಹೆಯನ್ನ ಕೊಟ್ಟಿದ್ರು. ಈ ಮೇರೆಗೆ ಬೇರೆ ಗೇಟ್ಗಳಿಂದ ನೀರನ್ನ ಆಚೆ ಬಿಡಲಾಗಿತ್ತು. ಆದ್ರೆ ಆಗಸ್ಟ್ 15ರ ನಂತರ ರಾಜ್ಯದಲ್ಲಿ ಮತ್ತೆ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಹೀಗಾಗಿ ರೈತರು ಭಯ ಪಡುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ನದಿ ಪಾತ್ರಗಳ ಜನರಿಗೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಳಲಾಗಿದೆ, ಹಾಗಾಗಿ ಆತಂಕ ಬೇಡ ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಪರಿಶೀಲನಾ ಕಾರ್ಯ ನಡೀತು, ಮುಖ್ಯಮಂತ್ರಿಗಳು ವಿಪಕ್ಷಗಳ ಬಗ್ಗೆ ಮತ್ತೇನು ಹೇಳಿದ್ದಾರೆ ನೋಡೋಣ. ಅವರು ಮಾಡಿರ್ತಾರೆ, ನಮ್ಮ ಅಧಿಕಾರಿನೂ ಕೂಡ ಇರ್ತಾರೆ, ಮೆಂಬರ್ ಇರ್ತಾರೆ. ಸೊ ತೆಲಂಗಾಣದವರು ಇರ್ತಾರೆ, ಆಂಧ್ರಪ್ರದೇಶದವರು ಇರ್ತಾರೆ. ಅವರು ಇಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ? ಚೇರ್ಮನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ, ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ, ಕರ್ನಾಟಕದವ್ರು ತಪ್ಪು ಮಾಡಿ ಹೇಳಕ್ ಹೋಗಲ್ಲ. ಸಿ ನೀರು 19ನೇ ಕ್ರೆಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ, ಕಟ್ಟಾಗಿ ನೀರು ಹೋಗಿದೆ. ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನೀರು ತುಂಬಿತ್ತು, 105 TMC ನೀರುವರೆಗೂ ತುಂಬಿತ್ತು. ಆ ನೀರಿನಲ್ಲಿ 50 TMC ಅಥವಾ 60 TMC ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ. ಯಾಕಂದರೆ ಅದು ರಿಪೇರಿ ಮಾಡಬೇಕಲ್ಲ, ಇನ್ನೂ ಸುಮಾರು 60 TMC ನೀರು ಉಳಿತದೆ.
ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ. 13ನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಕೂಡ ಮಳೆ ಇದೆ, ನೀರು ತುಂಬತಕ್ಕಂಥ ಸಾಧ್ಯತೆ ಇದೆ. ಉಡುಪಿ ಜಿಲ್ಲಾಡಳಿತದ ವಿರುದ್ಧ ಶಾಸಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಮುಖ್ಯವಾಗಿ ಶಾಸಕರಾದ ಗುರುರಾಜ್ ಗಂಟಿಹುಳಿಯವರು ಇಡೀ ರಾತ್ರಿ ಎಲ್ಲ ಜಿಲ್ಲಾಡಳಿತ ಮುಂದೆ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕೂತ್ಕೊಂಡು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು. ಇವತ್ತು ಅವರೊಟ್ಟಿಗೆ ಬಿಜೆಪಿ ಬೇರೆ ಬೇರೆ ಶಾಸಕರು ಮುಖಂಡರುಗಳೆಲ್ಲ ಬಂದು ಕೈ ಜೋಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಜಿಲ್ಲಾಧಿಕಾರಿಯವರು ಅವರ ಮಾತುಕತೆಯನ್ನ ನಡೆಸ್ತಾರೆ ಶಾಸಕರು ಮತ್ತು ಸಂಸದರ ಜೊತೆಗೆ. ಇಲ್ಲಿ ಜಿಲ್ಲಾಡಳಿತ ಶಾಸಕರ ಅಧಿಕಾರವನ್ನ ಮೊಟಕುಗೊಳಿಸಿರುವುದು ಸರಿಯಲ್ಲ ಅನ್ನುವಂತಹ ಆಕ್ರೋಶ ಅಥವಾ ಅಸಮಾಧಾನವನ್ನ ಹೊರಹಾಕಲಾಗುತ್ತೆ. ಬನ್ನಿ ಹಾಗಾದ್ರೆ ಶಾಸಕರ ಈ ಒಂದು ಮುನಿಸಿಗೆ ಏನ್ ಕಾರಣ, ಜಿಲ್ಲಾಧಿಕಾರಿಗಳು ಯಾಕೆ ಇಂತಹ ಕ್ರಮಕ್ಕೆ ಮುಂದಾದ್ರು ನೋಡೋಣ. ನಾನು ಹೇಳಿದೆ, ನನ್ನ ಹಕ್ಕು, ನನಗೆ ಜನ ಮತ್ತು ಸಂವಿಧಾನ ಕೊಟ್ಟ ಅಧಿಕಾರ ಏನು ಕೇಳಿದರೆ, ಜನರ ಸಮಸ್ಯೆಗಳು ಅವರು ಬಂದು ಅಧಿಕಾರಿಗಳ ಹತ್ರ ಒಂದು 10 ಸರ್ತಿ ಹೋಗಿ ಸಾಲ್ವ್ ಆಗದಿದ್ದಾಗ ಒಬ್ಬ ಜನಪ್ರತಿನಿಧಿ ಹತ್ರ ಬರ್ತಾರೆ, ನೀವಾದರೂ ಮಾಡಿಕೊಡಿ ಅಂತ. ನಾನು ಅಧಿಕಾರಿಗಳನ್ನು ಕರಿತೇನೆ, ಆ ಊರಿಗೋ ಆ ಸ್ಥಳಕ್ಕೋ ಆ ಸಮಸ್ಯೆ ಇರುವಲ್ಲಿಗೋ ಕರಿತೇನೆ. ಅವ್ರು ಬರಬೇಕು, ಅವರು ಬಂದು ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ಬೇಕು. ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಶಾಸಕರ ಕಚೇರಿಗೆ ಹೋಗಬಾರದು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಳ ಸ್ತರದ ಅಧಿಕಾರಿಗಳು ನನ್ನ ಕಚೇರಿಗೆ ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಯವರ ಜೊತೆ ಸ್ಪಷ್ಟತೆ ಬಯಸ್ತೇನೆ. ಇಂಥ ಮೌಖಿಕವಾದಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಅಥವಾ ಮೌಖಿಕವಾಗಿ ಅಧಿಕಾರಿಗಳನ್ನು ನಿರ್ಬಂಧ ಮಾಡಲಿಕ್ಕೆ ಏನು ಕಾರಣ? ಸಭೆ ಕರೆದಿದ್ದಾರೆ ಅಧಿಕೃತವಾಗಿ, ಹಾಗೆ ಕರೀಬಹುದಾ ಅಂತ ಆ ರೀತಿ ಪರಿಶೀಲನೆ ಮಾಡಿದಾಗ ನಾನು ಹೇಳಿ ಸರ್ಕಾರಿ ಕಚೇರಿಯಲ್ಲಿ ಸಭೆಯನ್ನು ಮಾಡಬೇಕು ಅಂತ ತಿಳಿಸಿರುವಂಥದ್ದು. ಅದರಿಂದಾಗಿ ಶಾಸಕರ ಹಕ್ಕನ್ನು ಎಲ್ಲೂ ನಾವು ಮೊಟಕುಗೊಳಿಸುವ ಪ್ರಶ್ನೆ ಇಲ್ಲ. ನಾವು ಅವರಿಗೆ ಸಹಕಾರ ಕೊಡ್ತೇವೆ, ಅವರು ನಮಗೆ ಸಹಕಾರ ಕೊಡ್ತೇವೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ಅದರಿಂದ ಆ ರೀತಿಯ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ಈಗ ಏನು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಒಂದು ಸ್ಪಷ್ಟೀಕರಣ ಪಡೆದು ಮುಂದೆ ನಾವು ಕಾರ್ಯನಿರ್ವಹಿಸ್ತೀವಿ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಮತ್ತಷ್ಟು ಮುಂದುವರೆದಿದೆ. ಹೀಗಾಗಿ ನದಿ ಪಾತ್ರದ ಜನರು ತಮ್ಮನ್ನು ತಾವು ಯಾವ ರೀತಿ ರಕ್ಷಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅಣುಕು ಪ್ರದರ್ಶನವನ್ನ ಮಾಡಲಾಗುತ್ತೆ. ಅಣುಕು ಪ್ರದರ್ಶನ ಅಂತ ಅಂದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ NDRF SDRF ತಂಡದವರನ್ನ ಜೊತೆಗೂಡಿಸಿಕೊಂಡು ತೊಂದರೆ ಬಂದ ಹಾಗೆ ನಟನೆ ಮಾಡ್ತಾ ಅವರು ಅದರಿಂದ ಯಾವ ರೀತಿ ಪಾರಾಗಬೇಕು ಅನ್ನೋದರ ಡೆಮೋನ ಅಲ್ಲಿ ತೋರಿಸ್ತಾರೆ. ಇದೇ ರೀತಿಯ ಒಂದು ಕಾರ್ಯಕ್ರಮ ಕಲಬುರಗಿಯಲ್ಲಿ ನಡೆದಿದೆ. ಕಲಬುರಗಿ ಯಾವ ಭಾಗದಲ್ಲಿ ನಡೀತು ಹಾಗಾದ್ರೆ ಈ ಕಾರ್ಯಕ್ರಮ ಅಂದ್ರೆ ಈ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಹೇಳಬಹುದು ಅಥವಾ ಅಣುಕು ಪ್ರದರ್ಶನ ಅಂತಾನು ಹೇಳ್ತಾರೆ. ಯಾವ ರೀತಿ ನಡೀತು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಜೊತೆಗೆ ಜನ ಇದರಿಂದ ಏನ್ ಕಲ್ತರು, ಎಷ್ಟು ಕಲ್ತರು ಅನ್ನೋದನ್ನ ನೋಡೋಣ. ಇವತ್ತು ಜಿಲ್ಲಾ ಆಡಳಿತದಿಂದ ಹಮ್ಮಿಕೊಳ್ಳಲಾಗಿರುವ ಅಣುಕು ಪ್ರದರ್ಶನದ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ SDRF ಮತ್ತು ಫೈರ್ ಆಫೀಸರ್ಸು ಮತ್ತು ಸಿಬ್ಬಂದಿಗಳು ಕಲಬುರಗಿಯವರು ಭಾಗವಹಿಸಿದ್ದು ಜಿಲ್ಲಾಧಿಕಾರಿಗಳ ಒಂದು ಹಿತಾಸಕ್ತಿ ಮತ್ತು ಒತ್ತಾಸೆಯ ಮೇರೆಗೆ ಇವತ್ತು ಈ ಭಾಗದಲ್ಲಿ ಏನಾದರೂ ಫ್ಲಡ್ ಎಫೆಕ್ಟ್ ಆದರೆ ಜನರಿಗೆ ತಿಳುವಳಿಕೆ ನೀಡುವುದ್ರ ಮುಖಾಂತರ ಅವರು ಯಾವುದೇ ರೀತಿಯ ಭಯಭೀತಿಗೆ ಒಳಗಾಗದಂಗೆ ಅವರಿಗೆ ಒಂದು ನಾವು ಮುನ್ನೆಚ್ಚರಿಕೆಯನ್ನು ಮತ್ತು ತಿಳುವಳಿಕೆಯನ್ನು ನೀಡೋ ಸಲುವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯಾವ ಮಾಕ್ ಎಕ್ಸಸೈಸ್ ಫ್ಲಡ್ ಕಾ ರಿಲೇಟೆಡ್ ಕಂಡಕ್ಟ್ ಕಿಯಾ ಗಯಾ ಹೈ, ಇಸ್ಕಾ ಜೋ ಫ್ಲಡ್ ಎಕ್ಸಸೈಸ್ ಕಾ ಜೋ ಮೇನ್ ಮಕ್ಸದ್ ಯೇ ಕಿ ಜೋ ಭೀ ಜೋ ರಿಯಲ್ ಸಿನಾರಿಯೋ ಹೋತೆ ಜೋ ಫ್ಲಡ್ ಕಾ ಉಸ್ ಸಮಯ ಪೇ ಸಾರೇ ಜೋ ಏಜೆನ್ಸೀಸ್ ಮಿಲ್ ಕೆ ಕಿಸ್ ತರಹ ಕಾ ಜೋ ಜನತಾ ಕೋ ಬಚಾ ಕೆ ಉಸ್ಕೋ ಸೇವ್ ಕರ್ ಸಕ್ತೆ ಉಸ್ಕಾ ರಿಗಾರ್ಡಿಂಗ್ ಏಕ್ ಟ್ರಯಲ್ ಕಾ ರೂಪೇನ ಯಹಾಂ ಪೇ ಏಕ್ ಮಾಕ್ ಎಕ್ಸಸೈಸ್ ಕಂಡಕ್ಟ್ ಕಿಯಾ ಔರ್ ಇಸ್ ಯೇ ತೋ ಪೂರಾ ಸಫಲ ಪೂರ್ವಕ
ಸಂಪೂರ್ಣವಾದ ನೀರು ಜಾಸ್ತಿ ಬಂದಾಗ ಇಲ್ಲಿ ನದಿ ದಂಡೆಯಲ್ಲಿರುವಂತಹ ಜನಗಳಿಗೆ ನಾವು ರಕ್ಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಪ್ರಾಣಿ ಮತ್ತು ಮನುಷ್ಯರನ್ನು ನಾವು ನದಿ ದಂಡೆಯಲ್ಲಿರುವವರಿಗೆ ಮೊದಲು ಅಡ್ವಾನ್ಸ್ ಆಗಿ ಅವರಿಗೆ ಅವೇರ್ನೆಸ್ ಮೂಡಿಸ್ತೀವಿ. ಜೊತೆಗೆ ಏನಾರು ನದಿಯಲ್ಲಿ ಆ ಥರ ಏನಾದ್ರು ಬಿದ್ದರೆ ನಾವು ಅದನ್ನು ರಕ್ಷಣೆ ಮಾಡೋದು ನಾವು ನಮ್ಮ ಬೋಟ್ ಮುಖಾಂತರ ನಾವು ಕರ್ಕೊಂಡ್ಬರ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ವಿಪತ್ತು ಸ್ಪಂದನಾ ಪಡೆ ಯಾವಾಗಲೂ ಈ ಜನಗಳಿಗೋಸ್ಕರ ಯಾವಾಗಲೂ 24/7 ಸಿದ್ಧರಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀವಿ. ವಿಜಯಪುರ ನಗರದಲ್ಲಿ ಇಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಗಿದೆ. ಈ ಸಭೆಯಲ್ಲಿ ಸಂಸದರು, ಶಾಸಕರು ಮತ್ತು ಹಲವು ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಎಂಬಿ ಪಾಟೀಲ್ ರವರು ಅಧಿಕಾರಿಗಳಿಂದ ಉನ್ನತಿಯಲ್ಲಿರುವಂತಹ ಕಾಮಗಾರಿಗಳ ಪ್ರಗತಿ ಎಲ್ಲಿವರೆಗೂ ಬಂದಿದೆ ಅಥವಾ ಆ ಕಾಮಗಾರಿಗಳ ಕೆಲಸ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದರ ಮಾಹಿತಿಯನ್ನು ಪಡೆದುಕೊಳ್ತಾರೆ. ನಂತರ ಅವರಿಗೆ ನಿಗದಿತ ಸಮಯದಲ್ಲಿ ಕಾಮಗಾರಿಗಳನ್ನು ಮುಕ್ತಾಯಗೊಳಿಸುವಂತೆ ಸೂಚನೆ ಸಹ ಕೊಡ್ತಾರೆ. ಬನ್ನಿ ಹಾಗಾದರೆ ವಿಜಯಪುರದಲ್ಲಿ ಯಾವೆಲ್ಲ ಕಾಮಗಾರಿಗಳು ಚಾಲನೆಯಲ್ಲಿದ್ದಾವೆ, ಎಷ್ಟರ ಮಟ್ಟಿಗೆ ಪ್ರಗತಿ ಹೊಂದಿದೆ ಅನ್ನೋದನ್ನು ನೋಡೋಣ. ನಮ್ಮ ಪ್ರವಾಹ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಜಯಪುರಿಗೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಸರ್, ಈ ಕರ್ನಾಟಕ ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ನೇರ ಪೌತಿಯಿಂದ ಕಾಯಂ ಮಾಡಬೇಕಂತ ಏನು ಸ್ಪೆಷಲ್ ರೂಲ್ಸ್ ಮಾಡಿದ್ರೆ ಸರ್, ಅದರಲ್ಲಿ 2 ಜನರಿಗೆ ಕಾಯಂ ಮಾಡಿದ್ದೀವಿ ಸರ್. 2023 ಕಳೆದ ವರ್ಷ ನಾವು 160 ಜನರಿಗೆ ಕಾಯಂ ಮಾಡಿದ್ದೀವಿ ಸರ್. ಟೋಟಲ್ 339 ಪೌರ ಕಾರ್ಮಿಕರಿಗೆ ನೇರ ಪೌತಿಯಿಂದ ಕಾಯಂ ಮಾಡಿದ್ದೀವಿ ಸರ್. ಮತ್ತು ಹಳೆಯ ರೆಸಿಡೆನ್ಷಿಯಲ್ ಇದಾವೆ ಸರ್, 1293 ವಾರ್ಡ್ ಸರ್, ಅದರಲ್ಲಿ 100% ನಾವು ಈಗ ಡೋರ್ ಟು ಡೋರ್ ಕನೆಕ್ಷನ್ ಮಾಡ್ತಾ ಇದ್ದೀವಿ ಸರ್. ಒಂದು ಈ ಹಿಂದೆ 6 ಆಕ್ಷನ್ ಆಗಿತ್ತು ಸರ್, 6 ಕೂಡ ಪರ್ಚೇಸಿಂಗ್ ಇದಾವೆ ಸರ್. ಹೊಸ ನೀರು ಪ್ರಕಾರ ಕೂಡ ಇವತ್ತು ಫುಡ್ ಕೊಡ್ತಾ ಇದ್ದೀವಿ ಸರ್. ಸರ್, ನೆಕ್ಸ್ಟ್ ಬರೋದು ನಮ್ದು ಇಂದಿರಾ ಕ್ಯಾಂಟೀನ್ ಸರ್. ಇಂದಿರಾ ಕ್ಯಾಂಟೀನ್ ಪ್ರಥಮ ಹಂತದಲ್ಲಿ ನಮ್ಮ ವಿಜಯಪುರ ಕಾರ್ಪೊರೇಷನ್ ಅಲ್ಲಿ 4 ಒಂದು ವಾಟರ್ ಕಿಚನ್, ಉಳಿದು ಏನು ಪ್ಲಂಬಿಂಗು ಮತ್ತು ಎಲೆಕ್ಟ್ರಿಫಿಕೇಶನ್ಸು ಮತ್ತು ಉಳಿದ ಕೆಪಾಸಿಟರ್ ಸರ್, 20% ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಸರ್. ಎಸ್ ಸರ್, 13 ಅದಾವೆ ಸರ್ ಟೋಟಲ್ ಕಾರ್ಪೊರೇಷನ್ ಅಲ್ಲಿ. 2 ಸರ್ ಮೆಕ್ಯಾನಿಕ್ ವೇಟ್ ಬಿಲ್ಲಿ 12 ಅದಾವೆ ಸರ್. ಮೆಟೀರಿಯಲ್ ಕಿಚನ್ ಮತ್ತೆ ಮೆಟೀರಿಯಲ್ ಸರ್ ಎಲ್ಲಾಗುತ್ತೆ ಸರ್, ಸರ್ಕಾರದಿಂದ ಆಗಿದೆ ಸರ್. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 116 AHP ಅಂದ್ರೆ ಅಫೋರ್ಡೇಬಲ್ ಹೌಸಿಂಗ್ ನಲ್ಲಿ ತಗೊಂಡಿದ್ದೀವಿ ಸರ್. 131 BHC ಅಂದ್ರೆ ಅವ್ರ ವೈಯಕ್ತಿಕ ನಿವೇಶನದಲ್ಲಿ ಮನೆ ಕಟ್ಟುವಂತ ಹೋಟೆಲ್ 2 ತಗೊಂಡಿದ್ದೀವಿ ಸರ್. ಅದರಲ್ಲಿ 121 ಕಂಪ್ಲೀಟ್ ಆಗಿದಾವೆ ಸರ್. ಅವತ್ತು 5 ರೂಫ್ ನಲ್ಲಿ ಇದಾವೆ ಸರ್, 4 ರಿಟರ್ನ್ ಅಲ್ಲಿ ಇದಾವೆ ಸರ್, 1 ಫೌಂಡೇಶನ್ ಅಲ್ಲಿ ಇದಾವೆ ಸರ್. ಈಗ ಸ್ವಲ್ಪ ಪೌರ್ ಕಾರ್ಮಿಕ ಡೆತ್ ಪ್ಲಸ್ ಡಿಸ್ಪ್ಯೂಟ್ ಆಫ್ ಫ್ಯಾಮಿಲಿ ಅವ್ರು ಬರೋದ್ರಿಂದ ಸ್ಟ್ರಕ್ ಆಗಿ ನಿಂತಾರೆ ಸರ್. ಉಚಿತೆಲ್ಲ ಕಂಪ್ಲೀಟ್ ಮಾಡಿದ್ವಿ ಸರ್. ಸಿಬ್ಬಂದಿ ವರ್ಗದವರನ್ನು ಸ್ವಾಗತ ಕೋರಿ ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಸ್ವಾಗತ ಕೋರಿ ಸಭೆಯನ್ನು ಪ್ರಾರಂಭಿಸಿ ಸರ್. ನಮಸ್ಕಾರ ಸರ್, ಮುಖ್ಯಾಧಿ ಕಾರ್ಯಕ್ಕೆ ನಿಯೋಜನೆ ಮಾಡಿದ್ದೀವಿ. ಉಳಿದ ಜನ ಪೋಸ್ಟ್ ಇಲ್ಲ ಸರ್. ಆಮೇಲೆ ಹಿರಿಯ ಅಭ್ಯರ್ಥಿ ಮತ್ತು ಹಿರಿಯ ಅಭ್ಯರ್ಥಿಗಳು ತಮ್ಮ ಜನರು ತುಂಬಾ ತಂಗಿ 4 ಜನ ಪರ್ಮನೆಂಟ್ ಇಂಜಿನಿಯರ್ ಇದ್ದಾರೆ ಸರ್. ಓನ್ಲಿ 4 ಮೆಂಬರ್ಸ್ ನಂಬಲ್ಲಿ ಸ್ವಯಂ ಸಂಸ್ಥೆಗಳು 4 ಜನ ಇದೆ ಸರ್. ರಿಮೇನಿಂಗ್ 15 ಪೋಸ್ಟ್ ಖಾಲಿ ಇದಾವೆ ಸರ್. ಜಿಲ್ಲಾಡಳಿತದಿಂದ ನಾವು 10 ಜನ PMC ಇಂಜಿನಿಯರ್ ತಗೊಂಡು ಪೋಸ್ಟ್ ಇದಾವೆ ಸರ್. ಅಲ್ಲಿ ಕೆಲಸ ಮಾಡ್ತಾ ಇರೋರು ಇಬ್ಬರು ಸರ್, ಇನ್ನೂ 3 ಪೋಸ್ಟ್ ಖಾಲಿ ಇದಾವೆ ಸರ್. ಆಮೇಲೆ ಕಿರಿಯ ಆರೋಗ್ಯ ನಿರೀಕ್ಷಕರಲ್ಲಿ ಸರ್ ಮಂಜುಳಾದ ಹುದ್ದೆ 14ರಲ್ಲಿ 477 ಇದಾವೆ ಸರ್. 356 ಜನ ವರ್ಕ್ ಮಾಡ್ತಾ ಇದ್ದಾರೆ ಸರ್. 121 ಇನ್ಕ್ವೈರಿ ಇದಾವೆ ಸರ್. ಇವತ್ತು ತಮ್ಮೆಲ್ಲರಿಗೆ ನಮಸ್ಕಾರ ಹೇಳ್ತೇನೆ. ಬಿಜಾಪುರ್ನಲ್ಲಿ ರಿವ್ಯೂ ಮೀಟಿಂಗ್ ಒಂದು ಒಳ್ಳೆ ರೀತಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗಿದ್ದಾರೆ, ಎಲ್ಲ MLAs ಇದ್ದಾರೆ, ಮತ್ತು ಡಿಪ್ಟಿ ಕಮಿಷನರ್ ನಮ್ಮ DMA ಅವರು ಬಂದಿದ್ದಾರೆ, ಎಲ್ಲ ಆಫೀಸರ್ಸ್ ಇದ್ದಾರೆ. ಸುಮಾರು ದಿವಸದಿಂದ ಸ್ವಲ್ಪ ನೀರಿಂದು ಸಮಸ್ಯೆ ಮತ್ತು UGD ಇಂದಿರಾ ಕ್ಯಾಂಟೀನ್ ಮತ್ತು ಟೆಕ್ಸಸ್, ಎಸ್ಪೆಷಲಿ ಟೆಕ್ಸಸ್,
ಆ ಥರ ಮತ್ತೆ ಹೊಸ ಸುಮಾರು ವರ್ಷದಿಂದ ಎಲ್ಲರಿಗೆ ಮೊದಲು ಅಕ್ರಮ ಸಕ್ರಮ ಅಂತ ಮಾಡಬೇಕಂತ ಪ್ರಯತ್ನ ಮಾಡಿದರು ಲಾಸ್ಟ್ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ, ಮತ್ತು ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಆಮೇಲೆ ಮತ್ತೆ ಯಾಕಂದರೆ ಎಲ್ಲ ಓಣಿನಲ್ಲಿ ಡೆವಲಪ್ಮೆಂಟ್ ಕೇಳತ್ತಾರ, ಮೋರ್ ದೆನ್ 30-40% ಪರ್ಮಿಷನ್ ಇಲ್ಲ, ಲೇಔಟ್ ಇಲ್ಲ. ಅದಕ್ಕೆ ಹೆಂಗೆ ಬೆಂಗಳೂರಿನಲ್ಲಿ ಎ ಖಾತ ಬಿ ಖಾತ ಕೊಡ್ತಾರೆ, ಅದು ಇಡೀ ಸ್ಟೇಟ್ನಲ್ಲಿ ಎ ಖಾತ ಬಿ ಖಾತ ಕೊಡಬೇಕಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ, ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿದೆ. ಈಗ ವಿತಿನ್ ಶಾರ್ಟ್ ಪೀರಿಯಡ್ನಲ್ಲಿ ಅದು ಇಡೀ ಸ್ಟೇಟ್ಗೆ ಎಲ್ಲ ರೆಗ್ಯುಲೈಸ್ ಮಾಡಲಿಕ್ಕೆ ಎ ಖಾತ ಬಿ ಖಾತ ಆ ಥರ ಸಮಸ್ಯೆ. ಕೇಂದ್ರ ಸರ್ಕಾರ ಅದರಲ್ಲಿ ತಿದ್ದುಪಡಿ ಮಾಡೋಕ್ಕೆ ಮುಂದಾಗಿರುವಂಥದ್ದು, ಬಟ್ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದೇ ಕೇಂದ್ರ ಸರ್ಕಾರ ಬೇಕಾಗಿ ಅಂತ ಅದು ವಕ್ಫ್ ಅಂದರೂ ಪಾಪ ಒಂದು ವಕ್ಫ್ಗೆ ನಮ್ಮ ಕಮ್ಯುನಿಟಿನಲ್ಲಿ ಅದು ದಾನ ಮಾಡ್ತಾರೆ, ಅದು ಏನು ಸರ್ಕಾರದ್ದು ಇಲ್ಲ ಅದು. ಆದರೂ ಇಂಟರ್ಫೆರೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಅದರಲ್ಲಿ ಡಿವೈಡ್ ಆ್ಯಂಡ್ ರೂಲ್ಸ್ ಮಾಡಬೇಕಂತ ಪ್ರಯತ್ನ ಮಾಡ್ಲತ್ತಾರೆ, ಅದು ಸರಿಯಾಗಿಲ್ಲ ಅಂತ ನಾನು ಹೇಳ್ತೀನಿ. ರಾಜ್ಯ ಸರ್ಕಾರದ ಹೋಗಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೊಗೋತಾರೆ, ಮುಖ್ಯಮಂತ್ರಿ ಜೊತೆಗೆ ಇನ್ನು ಚರ್ಚೆ ಆಗಿಲ್ಲ. ಆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆದ ಮೇಲೆ ಹೇಳ್ಬೋದು ಸರ್. ಸರ್, ಈಗ ಹಜ್ ಯಾತ್ರೆಗೆ ಎಷ್ಟು ಇದೆ ಅಂತ ಹೇಳಿ ಸರ್, ಕೆಲವರು ಹೇಳ್ತಾರೆ ಅದರಲ್ಲೂ ಸಹಿತ ಹಣ ದುರ್ಬಳಕೆ ಆಗಿದೆ ಅಂತ. ಇಲ್ಲ, ಹಜ್ ಯಾತ್ರೆಗೆ ಮೊದಲು ಸಬ್ಸಿಡಿ ಇತ್ತು, ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಸೆಂಟರ್ನಲ್ಲಿ ಇದ್ದಾಗ ಮನಮೋಹನ್ ಸಿಂಗ್ ಪೀರಿಯಡ್ನಲ್ಲಿ. ಈಗ BJP ಗೌರ್ಮೆಂಟ್ ಬಂದಾಗ ಅದು ಸಬ್ಸಿಡಿ ಆಲ್ಸೋ ಸ್ಟಾಪ್ ಮಾಡಿದ್ದಾರೆ, ಹಣ ಯಾವುದೋ ಇದ್ದಿದ್ದಿಲ್ಲ ಹಜ್ ಯಾತ್ರಿಗೆ. ಬೇರೆ ಅವರಿಗೆ ಸ್ವಲ್ಪ ಒಂದು 8-10 ದಿವಸ ಅಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ವ್ಯವಸ್ಥೆ ಇದೆ, ಮತ್ತು ಅವ್ರದ್ದು ಮೆಡಿಕಲ್ ಫಿಟ್ನೆಸ್ ಮತ್ತು ವಿಸಾ ಎಲ್ಲ ಅದು ಮಾಡಲಿಕ್ಕೆ ಸ್ವಲ್ಪ ಫಂಡ್ ಗೌರ್ಮೆಂಟ್ ಕೊಡ್ತದೆ. ಬಟ್ ಅವರಿಗೆ ಯಾತ್ರಿಗೆ ಇಲ್ಲ, ಅದು ಹಜ್ ಕ್ಯಾಂಪ್ ಸಲುವಾಗಿ ಅಲ್ಲಿ ಸ್ವಲ್ಪ ಫಂಡ್ ಇದೆ. ಸರ್, ಈಗ ಸಂಪುಟದಲ್ಲಿ ಬದಲಾವಣೆ